ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟು ಇನ್ನೂ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ರಂಜಿಸೋದು ನನಗೆ ತುಂಬ ಮುಖ್ಯ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಬಾಲ್ಯದಲ್ಲಿ ತುಂಬ ಕಷ್ಟ, ತುಂಬ ಕಷ್ಟ ಅಂದರೆ ಅವೆಲ್ಲ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ಕಷ್ಟ. ಇವಾಗ ದೇವ್ರ ದಯದಿಂದ ಹೆಂಗೆ ಒಂಚೂರು ಸುಖವಾಗಿದ್ದೀವಿ. ಆ ಕಷ್ಟಗಳನ್ನು ನೆನೆಸ್ಕೊಂಬಿಟ್ರೆ ಬೇಡ. ನಾವು ಒಂದು 5-5 ರೂಪಾಯಿಗೂ ಕೂಲಿ ಹೋಗ್ತಾಯಿದ್ವಿ. 5 ರೂಪಾಯಿ 2 ರೂಪಾಯಿ ಕೊಡಬೇಕು ಅಂದರೆ, ದುಡಿಬೇಕು ಅಂದರೆ ಅಷ್ಟು ಕಷ್ಟ ಇತ್ತು. ಆ ಬಾಲ್ಯದಲ್ಲಿ ಏನಾಗೋದು ಅಂದರೆ, ನಮಗೆ ಸ್ಕೂಲಲ್ಲಿ ಈಗ ಹಾಡು ಶಾರದಾ ಪೂಜೆ ಅವೆಲ್ಲ ಮಾಡ್ಬೇಕಾದ್ರೆ ಫಸ್ಟ್ ಕಂಬದ ರಂಗಯ್ಯ ನಿಲ್ಲಿಸ್ರು, ಹಾಡು ಹೇಳಿಸ್ರಿ ಅಂದರು. ಯಾಕಂದರೆ ಸ್ವಲ್ಪ ಹಾಡು ಗೀಡು ಎಲ್ಲ ಹೇಳ್ತಿದ್ದೆ ಸ್ಕೂಲಲ್ಲಿ, ನಾನೇ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಿದ್ದೆ, ಮಾನಿಟ್ರ್ ಮಾಡಿಬಿಟ್ಟಿದ್ರು ನನ್ನ ಲೀಡ್ರು. ಹಂಗಾಗಿ ಸ್ವಲ್ಪ ಹಾಡು ತುಂಟತನ ಜಾಸ್ತಿ, ಗಲಾಟೆನೇ ಜಾಸ್ತಿ ನಂದು. ಬರೀ ಗೋಲಿ ಆಡೋಕೆ ಹೋಗೋದು ಅಲ್ಲಿ ಇಲ್ಲಿ, ಹುಡುಗರು ನಮ್ಮ ಅಪ್ಪ ನಮ್ಮದ ಏ ನಿಮ್ಮ ಮಗ ಹಿಂಗೆ ಮಾಡ್ದ, ನಿಮ್ಮ ಮಗ ಹಿಂಗೆ ಹಿಂಗೆ, ಗಲಾಟೆ ಜಾಸ್ತಿ, ತುಂಟತನ ಜಾಸ್ತಿ. ಇದು ಇದಕ್ಕೆ ಮುಂಚೆ ನಾನು ಒಂದು ಚಿಕ್ಕ ಮಗು ಆಗಿದ್ದಾಗ ಏನಾಯಿತು ಅಂದರೆ, ಏನೋ ಕಾಯಿಲೆ ಬಂದುಬಿಡ್ತಂತೆ. ಕಾಯಿಲೆ ಬಂದುಬಿಟ್ಟಾಗ ಬಾಯಲ್ಲೆಲ್ಲ ನೊರೆ ಬಂದುಬಿಟ್ಟು ಸತ್ತೋಗ್ಬಿಟ್ಟಿದ್ದಂತೆ ಆ್ಯಕ್ಚುಲಿ ಸತ್ತೆ ಹೋಗಿರಂತೆ ಎಲ್ಲ ಹೇಳಿದ್ರಂತೆ. ನಮ್ಮ ತಾಯಿಗೆ ನಂಬಿಕೆ ಇಲ್ಲ, ಏ ಹೋಗಮ್ಮ ನಿನ್ನ ಮಗ ಸತ್ತೋಗೇನೆ ಅಂತ ಊರವರೆಲ್ಲ ಹೇಳಿದಾಗ, ಅಲ್ಲಿ ಅವಾಗೆಲ್ಲ ಈ ಹಾಸ್ಪಿಟ್ಲು ಅವೆಲ್ಲ ಕಮ್ಮಿ ಹಳ್ಳಿ ಕಡೆ ಎಲ್ಲ, ಸ್ವಲ್ಪ ದೇವರು ದಿಂಡ್ರು ದೇವಸ್ಥಾನಗಳು ನಂಬಿಕೆ ಜಾಸ್ತಿ ಅವಾಗೆಲ್ಲ. ಆ ನಂಬಿಕೆಗಳು ಈಗಿದೆಯೋ ಇಲ್ವೋ ಗೊತ್ತಿಲ್ಲ, ಅವರವರ ಭಾವಕ್ಕೆ ಬಿಟ್ಟಿತ್ತು ಅದು. ನಮ್ಮ ತಾಯಿ ಏನು ಮಾಡಿದ್ರು, ನನ್ನ ನಂಬಿಕೆ ಇಲ್ಲ, ನನ್ನ ಮಗ ಇಲ್ಲ ಬದುಕಿದ್ದಾನೆ, ದೇವರು ಬಿಡಲ್ಲ ನನಗೆ. ಯಾರೋ ಹಿಂಗೆ ಹೇಳಿದಾಗ, ನೋಡಮ್ಮ ನಿನ್ನ ಮಗ ಹೆಂಗೂ ಸತ್ತೋಗ್ಬಿಟ್ಟವನೇ, ಏನೋ ನಿನ್ನ ಆಸೆ ಇರಲಿ, ಇಲ್ಲಿ ಮಾಗೋಡು ಹತ್ರ ಶಿರಾ ಹತ್ರ ಒಂದು ಮಾಗೋಡು ಇದೆ, ಮಾಗೋಡು ರಂಗನಾಥಸ್ವಾಮಿ ಅಂತ ದೇವಸ್ಥಾನ ಇದೆ, ನೋಡು ಅಲ್ಲಿ ದೇವಸ್ಥಾನದ ತಗೊಂಡೋಗು, ನಿನ್ನ ಮಗ ಏನು ಬದುಕಿರು ಬದುಕ್ಬೋದು, ಹೇಳೋಕ್ಕಾಗಲ್ಲ ಇವೆಲ್ಲ ಏನು ಮಾಡೋಕ್ಕಾಗಲ್ಲ, ಕೊನೆ ಪಕ್ಷ ಅದೊಂದು ಪ್ರಯತ್ನ ಮಾಡು ಅಂತ ಹೇಳಿದಾಗ, ನಮ್ಮಮ್ಮ ರಾತ್ರಿ ನನ್ನ ಪಾಪನ ತಗೊಂಡೋಗಿ ಅಲ್ಲಿ ಉದಿಬಾಗ್ಲಲ್ಲಿ ಹಾಕಿ, ಪರಮಾತ್ಮ ನಿಂತು ಸತ್ತೋಗ್ಬಿಟ್ಟವ ನನ್ನ ಮಗ ಏನು ಮಾಡ್ತೀರ ನೋಡ್ರಿ ಅಂತ ನಮ್ಮಮ್ಮ ಗೋಳಕ್ಕೆ ಅಳೋಕ್ಕೆ ಶುರು ಮಾಡ್ತಂತೆ. ಸರಿ, ಅಲ್ಲಿ ಮಧ್ಯರಾತ್ರಿ ಯಾರೋ ತಾತು, ಯಾಕಮ್ಮ ಹಿಂಗೆ ಅಳ್ತಿದ್ಯಾ, ಹಂಗೆ ಏ ನನ್ನ ಮಗ ಸತ್ತೋಗ್ಬಿಟ್ಟೈತೆ ಸ್ವಾಮಿ, ನನಗೆ ಹಿಂಗೆ ಅಂದಿದ್ದ. ತಾಯಿದ್ರ ದುಃಖ ನಿಮಗೆ ಗೊತ್ತಲ್ಲ, ಒಂದು ಮಗು ಸತ್ತೋಗೈತೆ ಅಂತ ಎಷ್ಟು ದುಃಖ ಪಡ್ತಾರೆ, ಅಷ್ಟು ದುಃಖ ಪಡ್ತಾರೆ. ಬೇಕಾದ್ರೆ ಆ ತಾತ ಹೇಳ್ತಂತೆ, ಅಯ್ಯೋ ಅಮ್ಮ ನಿನ್ನ ಮಗ ಏನೂ ಆಗಿಲ್ಲಮ್ಮ, ಚೆನ್ನಾಗೇ ಇದ್ದಾನೆ, ನಿನ್ನ ಮಗ ನೋಡು ಮಗು ಗೋಳಾಡ್ತಾ ಇದೆ ಎತ್ಕೊಳ್ಳಮ್ಮ ಅಂತ ಹೇಳಿದಾಗ, ಹಿಂಗೆ ಮಗು ಸತ್ತೋಗೈತೆ ಅಂತ ಹೇಳಿದಾಗ, ಆ ತಾತ ಬಂದುಬಿಟ್ಟು, ಏನಮ್ಮ ಹಿಂಗಂತೀಯಾ, ಮಗು ಗೋಳಾಡ್ತೈತೆ ಎತ್ಕೊಂಡು ಹಾಲು ಕುಡಿಸಮ್ಮ, ಹಂಗೆ ಹಿಂಗೈತೆ, ಇಲ್ಲ ಸ್ವಾಮಿ ಸತ್ತೋಗ್ಬಿಟ್ಟೈತೆ, ನೀನು ಫಸ್ಟ್ ಎತ್ಕೊಳ್ಳಮ್ಮ ನೋಡಮ್ಮ ಅಲ್ಲಿ ಎದ್ದ ನೋಡ್ಕೊಳ್ಳಮ್ಮ ಅಂತ ಹೇಳಿದ್ ಆವಾಗ ನಾನು ಗೋಳಾಡ್ತಾ ಇದ್ದಂತೆ, ಸತ್ತೋಗಿರೋ ಮಗು ಗೋಳಾಡ್ತಾ ಇದೆ. ನಮ್ಮಮ್ಮಂಗೆ ಅದು ಖುಷಿ ಆನಂದ ತಗೊಂಡು ಅವಾಗ ಹಾಲು ಕುಡಿಸ್ತಂತೆ ನಮ್ಮಮ್ಮ ನನಗೆ, ಹಾಲು ಕುಡಿಸಿ ಸ್ವಾಮಿ ಬದುಕ್ಬಿಟ್ಟೆ ಸ್ವಾಮಿ ನನ್ನ ಮಗ ಹಂಗೆ ಹಿಂಗೆ ಅಂತ ಅನ್ನೋ ತಾಯಿಗೆ ಆ ಸಂತೋಷನೇ ಬೇರೆ. ಆವಾಗ ಹೇಳಿದ್ರಂತ ತಾತ, ಹೋಗಮ್ಮ ನಿನ್ನ ಮಗ ಇನ್ಮೇಲೆ ಚೆನ್ನಾಗಿ ಆಗ್ತಾನೆ, ಈ ದೇವ್ರ ಆಶೀರ್ವಾದದಿಂದ ಮಾಗೋಡು ರಂಗನಾಥನ ಆಶೀರ್ವಾದ ನಿನ್ನ ಮಗನ ಮೇಲಿದೆ, ಕಂಬದ ರಂಗ ಅಂತ ಹೆಸರಿಡು ಹೋಗು, ದೇವ್ರ ಹೆಸರಿಡು ಹೋಗು, ಚೆನ್ನಾಗಿ ಬೆಳೀತಾನೆ ಅಂತೇಳಿ ಅವತ್ತು ಆಶೀರ್ವಾದ ಮಾಡಿದ್ದು, ಆ ಆಶೀರ್ವಾದ ಇವತ್ತು ನನ್ನ ಒಂದು ಮೆಟ್ಲು ಹತ್ತಂಗೆ ಮಾಡಿದೆ ಆ ದೇವ್ರ ಆಶೀರ್ವಾದ. ಖಂಡಿತ, ಯಾಕಂದರೆ ಕೆಲವೊಂದು ಪವಾಡದಿಂದನೂ ಆಗುತ್ತೆ, ಕೆಲವೊಂದು ಸ್ವಯಂ ಪ್ರೇರಿತ ಕೆಲಸ ಶ್ರದ್ಧೆ ಭಕ್ತಿಯಿಂದನೂ ಕೆಲವೊಂದು ಆಗುತ್ತೆ. ಅದು ನನ್ನ ಬಾಳಲ್ಲಿ ಆ ದೇವ್ರ ಮೂಲಕನೇ ಆಗೋಯಿತು ಅಂತ ಒಂದು, ಆ ಕೋಟೆಕಲ್ ರಂಗನಾಥ ಸ್ವಾಮಿ ಮತ್ತು ಮಾಗೋಡು ರಂಗನಾಥ ಸ್ವಾಮಿ ಅವರಿಬ್ಬರು ದೇವರ ಆಶೀರ್ವಾದದಿಂದನೇ ನಮಗೆ ಒಂದು ಈ ಸ್ಥಾನ ಸಿಕ್ತು ಅಂತ, ಈ ವೇದಿಕೆ ಸಿಕ್ತು ಅಂತ ಇಷ್ಟಪಡ್ತೀನಿ. ಆಮೇಲೆ ನಂಗೆ ಹಂಗೆ ಆರ್ಕೆಸ್ಟ್ರಾ, ಈ ಆರ್ಕೆಸ್ಟ್ರಾ ಅಂದರೆ ನಮ್ಮ ಅದೇ ಒಂಥರ ನಮಗೆ ಮನರಂಜನೆ. ನಾವೇನು ಸ್ಟೇಜ್ ಮೇಲೆ ಹೋದರೆ ಮುಗೀತು, ನಮ್ಮ ಕಷ್ಟ ನೋವು ನೆಲುವು ಏನೇ ಇರಲಿ, ಅಲ್ಲಿ ಜನಕ್ಕೆ ಅವೆಲ್ಲ ಬೇಕಾಗಿಲ್ಲ, ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು. ನಾವೇನು ಹಾಡ್ತೀವಿ, ಅವ್ರನ್ನ ಹೆಂಗೆ ಕುಣಿಸ್ತೀವಿ, ಅವ್ರು ಹೆಂಗೆ ಸಂತೋಷ ಕೊಡ್ತೀವಿ, ಅದು ಮುಖ್ಯ. ಭಾಳ ಚೆನ್ನಾಗಿತ್ತು ಭಾಳ, ಯಾಕಂದರೆ ಒಂದೊಂದು ಊರಾಗ ಹೋದರೆ ಮಳೆ ಬಂದು ಪ್ರೋಗ್ರಾಮೇ ಕ್ಯಾನ್ಸಲ್ ಆಗಿಬಿಡ್ತು, ಸರಿಯಾದ ಟೈಮ್ ಊಟಗಳು ಇರ್ತಿರ್ಲಿಲ್ಲ ನಮಗೆ, ಮಳೆ ಬಂದು ಕ್ಯಾನ್ಸಲ್ ಆದರೆ ಪೇಮೆಂಟ್ಗಳಿಲ್ಲ, ಯಾಕಂದರೆ ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ ಆ ಟೈಮ್. ಆ ಸಿಚುವೇಷನ್ನು ಆ ಟೈಮ್ ಹಂಗೆ ಇತ್ತು, ಭಾಳ ಕಷ್ಟಪಟ್ಟು ಅಲ್ಲಿ ಒಂದು ಆರ್ಕೆಸ್ಟ್ರಾಗೆ ಸುರೇಶ್ ಅಂತ ಬರ್ತಾಯಿದ್ದ, ಅವನು ನನ್ನ ಕ್ಲೋಸ್ ಫ್ರೆಂಡ್ ಆದ. ಸರಿ, ಅವ್ರ ಚಿಕ್ಕಮ್ಮನ ಮಗಳು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು, ಅವ್ರ ಮದುವೆಗೆ ಹೋಗ್ಬಿಟ್ಟು ಬರೋಣ ಬಾರೋ ಅಂತೇಳಿ ಕರ್ಕೊಂಬಂದ. ಸರಿ, ಮದುವೆಗೆ ಬರ್ತಾಯಿರ್ಬೇಕಾದ್ರೆ ಅಲ್ಲಿ ಅವ್ರ ಅಕ್ಕನೇ ನನ್ನ ನೋಡಿ ಇಷ್ಟಪಟ್ಟು, ಏ ಅವ್ರು ನನಗೆ ಇಷ್ಟ, ಅವರಲ್ಲಿ ಇಷ್ಟ ಐತೆ ಅಲ್ಲಿ ನೋಡಿ ಇಷ್ಟಪಟ್ಟು ಅವರ ಮಿಸ್ಸಸ್ಸು. ನಾನೊಂದು 2-3 ಆರ್ಕೆಸ್ಟ್ರಾದಲ್ಲಿ ನೋಡಿದ್ರು ನಾನು ಹಾಡೋದು, ನಾನು ಹಾಡೋದು ತುಂಬ ಇಷ್ಟ ಆಗಿ ಅವ್ರ ಮದುವೆ ಆಗ್ತೀನಿ ಕೇಳು ಹಂಗೆ ಹಿಂಗೆ ಅಂತ ಅವ್ರು ನಮ್ಮ ಫ್ರೆಂಡ್ ಸುರೇಶ್ಗೆ ಹೇಳಿದಾಗ, ಸರಿ ಹಿಂಗೆ ಕೇಳಿ ಆಯಿತು, ಮದುವೆನೂ ಆಯಿತು, ಎಲ್ಲ ಆಯಿತು. ಈಗ ಕೊನೆಯ ಗಳಿಗೆಯಲ್ಲಿ
ನನಗೆ ಒಂದು ವೇದಿಕೆ ಬೇಕಾಗಿತ್ತು ಅಂತ ಒಂದು ವೇದಿಕೆ ನಮ್ಮ ಜೀ ಕನ್ನಡ ಕಲ್ಪಿಸ್ಕೊಡ್ತು. ಅಲ್ಲಿ ಎಲ್ಲರೂ ಒಂಥರ ಕುಟುಂಬದವರು ಚೆನ್ನಾಗಿದ್ವಿ, ಚೆನ್ನಾಗಿ ಬೆಳೆದ್ವಿ, ಚೆನ್ನಾಗಿ ಒಂದು ವರ್ಷ ಈ ಕೊರೋನಾ ಒಂಥರ ಈ ಕೊರೋನಾ ಒಂದು ಥ್ಯಾಂಕ್ಸು ಹೇಳಬೇಕು, ನಾನು ಒಂದು ಸಣ್ಣ ಥ್ಯಾಂಕ್ಸ್ ಹೇಳ್ತೀನಿ ಕೊರೋನಾಗೆ. ಅದು ಬಂದ ಮೇಲೆ ನಮಗೊಂದು ಇಷ್ಟೇ ಸಿಕ್ಕಿದ್ದು, ಒಂಥರ ಒಳ್ಳೆಯದಾಯಿತು. ಆ ಗ್ಯಾಪಲ್ಲಿ ನಾವು ಆ ಗ್ಯಾಪ್ನ ಈ ಸರಿಗಮಪ್ಪ ವೇದಿಕೆ ನಾವು ಬಳಸ್ಕೊಂಡೆ. ಈ ಗ್ಯಾಪಲ್ಲಿ ಒಂದು ಕಡೆಯಿಂದ ಒಳ್ಳೆಯದು ಅನಿಸುತ್ತೆ, ಇನ್ನೊಂದು ಕಡೆಯಿಂದ ತುಂಬ ಕೆಟ್ಟದ್ದು, ಅತಿ ಕೆಟ್ಟದ್ದು. ನಮ್ಮ ಎಲ್ಲ ಕಲಾವಿದರು ಬದುಕನ್ನೇ ಕಿತ್ಕೊಂಡ್ಬಿಡ್ತು ಈ ಕೊರೋನಾ. ಇನ್ಮೇಲಾದರೂ ಒಳ್ಳೇದಾಗಲಿ ಅಂತ ನಾನು ಎಲ್ಲರ ಪರವಾಗಿ, ನಮ್ಮ ವಾದ್ಯಗೋಷ್ಠಿ ತಂಡದ ಎಲ್ಲ ಕಲಾವಿದರ ಪರವಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಇನ್ಮೇಲಾದರೂ ಒಳ್ಳೇದಾಗಲಿ, ಈ ಭಯ ಇದು ಎಲ್ಲ ಹೊರಟೋಗಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಿಗಲಿ, ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಎಲ್ಲ ಕಲಾವಿದರ ಮೇಲೆ, ನನ್ನ ಮೇಲೆ ಅಂತ ನಾನು ಎಲ್ಲರ ಮೇಲೆ ಇರಲಿ. ಜಗ್ಗೇಶ್ ಅವ್ರದ್ದು ಒಂದು ಅದು ನಿಮ್ಗೆ ಚೆನ್ನಾಗಿ ತುಂಬ ಇದಾಯಿತು, ಹೆಸರಾಯಿತು, ಇದು ಮಾಡಿದ್ರಿ ಸರಿಗಮಪದಲ್ಲಿ. ಹಾಂ ಹಾಂ, ಅದರ ಬಗ್ಗೆ ಜಗ್ಗೇಶ್ ಅವ್ರದ್ದು ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನ್ಸಿನ ಜನ್ಮನ ಬುರುಡಲಿ ಮೆದುಳಿಟ್ಟು ಕೊಟ್ಟನು ನೂರೆಂಟು ಐಡಿಯಾನ ಮುಂದೆ ಮೋಸ ಹಿಂದೆ ಮೋಸ ಜೀವನ ಮೂರೇ ದಿನ ಬಿಡೋ ಚಿಂತೆನ ಬಾರೋ ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ. ಈ ಹಾಡಾಡಿದ್ದೆ ಜಗ್ಗೇಶ್ ಅವ್ರಿಗೆ ಎಷ್ಟಿಷ್ಟ ಅಂದರೆ, ಏನೋ ನೀನು ಹಿಂಗೆ ಆಡ್ತೀಯ ಹಿಂಗೆ ಡ್ಯಾನ್ಸ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಸಖತ್. ಜಗ್ಗೇಶ್ ಸಾರು ಅವ್ರ ಫ್ಯಾಮಿಲಿ ಎಲ್ಲ ನನ್ನ ಫ್ಯಾನ್ಸ್ ಆಗೋಗ್ಬಿಟ್ರು. ಜಗ್ಗೇಶ್ ಸಾರ್ಗೆ ಅಂದರೆ ಅಂಥ ದೊಡ್ಡ ಲೆಜೆಂಡು ನಮ್ಮ ಫ್ಯಾನ್ ಆಗ್ತಾರೆ ಅಂದರೆ ನಮಗೆ ಸಾರ್ಥಕತೆ. ಒಂದು ಪರವಾಗಿಲ್ಲ, ಈ ಒಂದು ವೇದಿಕೆಗೆ ಬಂದು ಹಾಡಾಡ್ತೀವಿ ಅಂದರೆ ಆ ಸಾರ್ಥಕತೆ. ಯಾಕಂದರೆ ಒಂದು ಹಾಡಾಡಿದಾಗ ವಿಜಯ್ ಪ್ರಕಾಶ್ ಸರ್ ಆಗಲಿ, ಅರ್ಜುನ್ ಜನ್ಯ ಆಗಲಿ, ರಾಜಕೃಷ್ಣ ಸಾರು, ಅದರಲ್ಲಿ ಮಹಾಗುರುಗಳು ಹಂಸರೇಖ ಸಾರು, ಆಮೇಲೆ ಅನುಷ್ಯ ಅವರು ಅಷ್ಟೇ. ಅನುಷ್ಯ ಅವರು ತುಂಬ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಅವರು ನನ್ನ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಬೇರೆಯವರೆಲ್ಲ ಅವರು ಫ್ಯಾನು, ಅನುಷ್ಯ ಅವರು ನನ್ನ ಫ್ಯಾನು. ಯಾಕಂದರೆ ಅವರು ಸ್ಟೇಜ್ ಮೇಲೆ ಪೆನ್ ತಂದು ನನ್ನ ಹತ್ರ ಆಟೋಗ್ರಾಫ್ ಹಾಕಿಸ್ಕೊಂಡ್ರು, ಆಮೇಲೆ ಒಂದು ರೋಸ್ ತಂದು ಕೂತ್ಕೊಂಡು ನನಗೊಂದು ರೋಸ್ ಕೊಟ್ಟರು, ನನ್ನ ಹಾಡು ಕೇಳಿ, ನನ್ನ ಪರ್ಫಾರ್ಮೆನ್ಸ್ ನೋಡಿ ಅವ್ರಿಗೆ ಅಷ್ಟು ಖುಷಿ ಆಗೋಯ್ತು, ಎಂಜಾಯ್ ಮಾಡಿದ್ರು. ಈಗಲೂ ಅಷ್ಟೇ, ಮೊನ್ನೆ ಫಿನಾಲೆಯಲ್ಲೂ ಅಷ್ಟೇ ಅನುಷ್ಠಿನೇ ಹೇಳಿದ್ರು, ಕಂಬದ ರಂಗಣ್ಣರೇ ನಾನು ನಿಮ್ಮ ಗ್ರೇಟ್ ಫ್ಯಾನು, ಯಾವಾಗಿದ್ರೂ ಫ್ಯಾನು ಅಂತ ಅವರು. ಆಮೇಲೆ ಅವ್ರಿಗೂ ಅಷ್ಟೇ, ಒಂದು ಈ ಬಡತನ ಈಗೊಂದು ಇವ್ರನ್ನೆಲ್ಲ ಕಂಡರೆ ತುಂಬ ಪ್ರೀತಿ ಜಾಸ್ತಿ, ಯಾಕಂದರೆ ಅವರು ಕಷ್ಟಪಟ್ಟು ಮುಂದೆ ಬಂದಿರೋದ್ರಿಂದ ಇಂಥವ್ರನ್ನ ಕಂಡಾಗ ಅವ್ರನ್ನ ಒಂದು ಬೆಂತಟ್ತಾರೆ, ಅವರು ಪ್ರೋತ್ಸಾಹ ಜಾಸ್ತಿ ಕೊಡ್ತಾರೆ ಬೆಳೀಲಿ ಅಂತ. ಅನುಶ್ರೀ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಜಡ್ಜಸ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ, ಯಾಕಂದರೆ ಇದು ಕಮರ್ಷಿಯಲ್ ಮೂವಿ, ಈ ಆ ಥರ ಅದೇ ಗೊತ್ತಾಯ್ತು ಅದು. ಇಲ್ಲ 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 ಇಲ್ಲ, ಇದು ಯಾಕಂದರೆ ಇದು ಸಬ್ಜೆಕ್ಟ್ ಬೇರೆ, ಇದು ಇದು ಸಬ್ಜೆಕ್ಟ್ ಬಂದು ಒಂದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದು. ಒಬ್ಬ ಸ್ವಿಮ್ಮರ್, ಇಂಟರ್ನ್ಯಾಷನಲ್ ಸ್ವಿಮ್ಮರ್ಗೆ ಸಂಬಂಧಪಟ್ಟಿರೋದು. ಅವನಿಗೆ ಎರಡೂ ಕೈ ಇಲ್ಲ, ಆಲ್ರೆಡಿ ಎರಡೂ ಕೈ ಇಲ್ಲ, ಪ್ರತಿಯೊಂದು ಕಾಲಲ್ಲೇ ಮಾಡ್ಕೊಳ್ಳೋದು, ಕಾಫಿಯಿಂದ ಹಿಡಿದು ತಿಂಡಿ, ಪ್ರತಿಯೊಂದು ಬಟ್ಟೆ ಒಗೆಯೋದು, ಬಟ್ಟೆ ಹಾಕೊಳ್ಳೋದು, ಪ್ರತಿಯೊಂದು ಎರಡು ಕಾಲಲ್ಲೇ ಮಾಡೋದು ಅವಿಶ್ವಾಸು. ಆಮೇಲೆ ಒಳ್ಳೆ ಕರಾಟೆ ಪಟು, ಆಮೇಲೆ ಒಳ್ಳೆ ಡ್ಯಾನ್ಸರು, ಇವ್ರದ್ದು ಒಂದು ಸ್ಟೋರಿ ಇಟ್ಟುಕೊಂಡು ಮಾಡಿರೋಂಥದ್ದು. ಇದು ಮಲ್ಪೆ ಹತ್ರ ಸೆಂಟ್ ಮೇರಿಸ್ ಐಲ್ಯಾಂಡಲ್ಲೇ ಮುಕ್ಕಾಲು ಭಾಗ ಶೂಟಿಂಗ್ ಆಗಿರೋದು, ಐಲ್ಯಾಂಡಲ್ಲಿ ಆ ಒಂದು ದ್ವೀಪದಲ್ಲಿ ಶೂಟ್ ಆಗಿದೆ. ಸಖತ್ತಾಗಿದೆ ಮೂವಿ, ಮಾತ್ರ ಭಾಳ ಅದ್ಭುತವಾಗಿ ಬಂದಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಮುಖ್ಯವಾಗಿ ಮೂರು ಸಾಂಗ್ ಇದೆ ಅದರಲ್ಲಿ. ಆಲ್ರೆಡಿ ಹೇಳ್ದಂಗೆ ಚಂದನ್ ಶೆಟ್ಟಿ ಅವರು ಒಂದು ಹಾಡು ಹಾಡಿದರೆ, ರಾಜಕೃಷ್ಣ ಕೈಲಿ ಸರ್ ಕೈಲಿ ಒಂದು ಹಾಡು ಹಾಡ್ತಿದ್ದೀನಿ, ಇನ್ನೊಂದು ಡ್ಯುಯೆಟ್ ಸಾಂಗ್ ಒಂದು ಬ್ಯಾಲೆನ್ಸ್ ಇದೆ. ಮೂರು ಸಾಂಗ್ ಆದಮೇಲೆ ಒಂದು ಆಡಿಯೋ ಕೂಡ ರಿಲೀಸ್ಗೆ, ನಿಮಗೂ ತಮಗೂ ಇನ್ವೈಟ್ ಮಾಡ್ತೀನಿ ಆಡಿಯೋಗೆ, ಖಂಡಿತ ಬನ್ನಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಮ್ಮ ಚಿತ್ರತಂಡದ ಮೇಲೆ, ಇಡೀ ಚಿತ್ರತಂಡದ ಮೇಲೆ ಇರಲಿ. ಮೋಸ್ಟ್ಲಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ರಿಲೀಸ್ ಆಗ್ಬೋದು ಮೂವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಖಂಡಿತ ಸಿನಿಮಾದ ಮೇಲೆ. ಹಾಂ, ಒಂದು ಚಿನ್ನ ನಮ್ಮ ಕನ್ನಡ ಅಂತ ಒಂದು ರಾಜ್ಯೋತ್ಸವದ ಬಗ್ಗೆ ಮಾಡಿದ್ವಿ, ಭಾಳ ಅದ್ಭುತವಾಗಿದೆ. ಮತ್ತೆ ಅದನ್ನು ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ, ಚಿನ್ನ ನಮ್ಮ ಕನ್ನಡ ಅಂತ. ಭಾಳ ಭಾಳ ಬ್ಯೂಟಿಫುಲ್ ಆಗಿದೆ ಆ ಸಾಂಗು. ಬಟ್ ಅದನ್ನು ಪ್ರಚಾರ ಮಾಡೋಕ್ಕಾಗಲಿಲ್ಲ ನಮ್ಗೆ, ಆ ಟೈಮ್ ಸಿಗಲಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಇದು ಈ ಕೊರೋನಾ ಅವು ಇವೆಲ್ಲ ಸ್ವಲ್ಪ ಸ್ಟಾರ್ಟ್ ಆಯಿತು. ಚಿನ್ನ ನಮ್ಮ ಕನ್ನಡ ಅಂತ ಮಾಡಿದ್ವಿ, ಭಾಳ ಅದ್ಭುತವಾಗಿದೆ. ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಒಳ್ಳೆ ವಿಜುವಲ್ಸು ವಿಡಿಯೋ ಎಲ್ಲ ಮಾಡಿ ಮತ್ತೆ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಅದೊಂದು ಸಾಂಗು ಚಿನ್ನ ನಮ್ಮ ಕನ್ನಡ ಅಂತ. ಇನ್ನು ಸುಮಾರು ಸಿನಿಮಾಗಳಿಗೆಲ್ಲ ನಾನು ಅಂದಾಜು ಒಂದು 50 ಮೂವಿಗೆ ಆಡಿರ್ಬೋದು ಟ್ರ್ಯಾಕ್ಗಳನ್ನೆಲ್ಲ. ಅಥವಾ ಒಂದು 150-200 ಫಿಲಮ್ಗೆಲ್ಲ ಕೋರಸ್ಸು ಅದು ಇದೆಲ್ಲ ಹಾಡಿರ್ತೀನಿ. ವಿ ಮನೋಹರ್ ಸರ್ ಜೊತೆ ತುಂಬ ವರ್ಕ್ ಮಾಡಿದ್ದೀನಿ, ಅವ್ರ ಜೊತೆ ಕಂಪೋಸಿಂಗ್ ಮಾಡೋದು, ಆಮೇಲೆ ಅವ್ರ ಸಿನಿಮಾಗಳಿಗೆ ತುಂಬ ಟ್ರ್ಯಾಕ್ಗಳು ಆಡಿದ್ದೀನಿ.
ಆಮೇಲೆ ಹಂಸಲೇಖ ಸರ್ ಹತ್ರನೇ ಅವ್ರ ಹತ್ರನೇ ಒಂದು 8-9 ವರ್ಷನೇನು ಅವ್ರ ಜೊತೇಲಿ ಇದೆ, ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಅವರು ಜೊತೆನೂ ಸುಮಾರು ಸಿನಿಮಾಗಳಿಗೆಲ್ಲ ನಾನು ಟ್ರ್ಯಾಕ್ಗಳನ್ನ ಆಡಿದ್ದೀನಿ, ಕೋರಸ್ ಆಡಿದ್ದೀನಿ, ಅವ್ರ ಜೊತೆ ಕೂತ್ಕೊಂಡು ಕಂಪೋಸ್ ಮಾಡಿದ್ದೀನಿ ಹಂಸಲೇಖ ಸರ್ ಜೊತೆ. ಆಮೇಲೆ ಒಂದು 2 ಆಲ್ಬಮ್ ಬಂದವು. ಆಮೇಲೆ ಒಂದು ಲಂಬಾಣಿ ಸಾಂಗ್ ಒಂದು ಮೂವಿಗೆ ಸಾಂಗ್ ಆಡಿದ್ದೀನಿ, ಅದು ರಿಲೀಸ್ ಆಗುತ್ತೆ ಇಷ್ಟರೊಳಗೆ. ಅದ್ಭುತವಾಗಿ ಬಂದಿದೆ ಮಾತ್ರ ಸಾಂಗ್, ಲಂಬಾಣಿ ಸಾಂಗು ಆ ಮೂವಿದು, ಅದನ್ನು ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸುಮಾರು ಮಾಡಿದ್ದೀನಿ, ಇನ್ಮೇಲೆಲ್ಲ ಶುರು ಮಾಡಬೇಕು. ಮೇನ್ ಏನಂದ್ರೆ ತುಂಬ ಜನಕ್ಕೆ ನಿಮ್ಮ ಒರಿಜಿನಲ್ ಹೆಸರು ಗೊತ್ತಿಲ್ಲ, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಿಮ್ಮ ಕಂಬದ ರಂಗಯ್ಯ ಅಂತಲೇ ಸರ್ಚ್ ಮಾಡ್ತಿದ್ದಾರೆ. ನಿಮ್ಮ ನಿಜವಾದ ಹೆಸರು ಸಂಪರ್ಕಿಸ್ತಾರೆ? ನಿಜವಾದ ಹೆಸರೇ ಕಂಬದ ರಂಗಯ್ಯ ನನ್ನ ಹೆಸರು. ನಿಜ ಅಂದರೆ ಮಂಜು ಅಂತ ಏನು ಕರಿತಿದ್ದು ಅಂದರೆ ನಮ್ಗೆ ಅವಾಗೆಲ್ಲ ಅಯ್ಯೋ ಇಷ್ಟಿಷ್ಟು ಉದ್ದ ಹೆಸರು ಸಿಟಿ, ಈಗ ಹಳ್ಳಿ ಕಡೆಯಿಂದ ಸಿಟಿ ಒಳಗೆ ಬಂದುಬಿಟ್ರೆ ಏನಿದು ಕಂಬದ ರಂಗಯ್ಯ ಕಂಬದ ರಂಗಯ್ಯ ಅಂತಾರೆ ಅಂತೇಳಿ ಇಷ್ಟು ಉದ್ದ ಹೆಸರು ಅಂತ ಶಾರ್ಟಾಗಿ ಮಂಜು ಅಂತ ಇಟ್ಕೊಂಡಿದ್ದು. ಅದೇನೋ ಏನು ಕತೆನೋ, ಕಂಬದ ರಂಗಯ್ಯ ಅಂತ ಇಟ್ಕೊಂಡ ಮೇಲೆ ನನಗೆ ಇದೇ ಚೇಂಜ್ ಆಗೋಗ್ಬಿಡ್ತು. ಅದು ಮಹಾಗುರುಗಳೇ ಹೇಳಿದ್ದು ಸ್ಟೇಜ್ ಮೇಲೆ, ಓ ಅದೇನಾದ ಮಂಜು ಪಂಜು ಅಂದ್ಕೊಳ್ಳೆಲ್ಲ ತೆಗಿಯೋ, ನಿನ್ನ ಒರಿಜಿನಲ್ ಹೆಸರು ಕಂಬದ ರಂಗಯ್ಯ ಅಲ್ವನೋ, ಕಂಬದ ರಂಗಯ್ಯ ಅಂತ ಇಟ್ಕೋ, ರಂಗಾಗ್ತೀಯ ನೋಡು ಇಂದ ಅಂದರು. ಅವರು ಹೇಳಿದ ಮಾತು ನಿಜ ಆಗೋಯ್ತು. ಆ ಕಂಬದ ರಂಗಯ್ಯ ಅನ್ನೋ ಹೆಸರು ಇವತ್ತೇನೋ ನನಗೊಂದು ಬೆಳಕು ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕನ್ನಡದಲ್ಲಿ ಪ್ರೆಸೆಂಟ್ ಟಾಪ್ ಟ್ರೆಂಡಿಂಗ್ ಅಲ್ಲಿರೋದು ದರ್ಶನ್ ಅವರು ಮದಕರಿ ಸಿನಿಮಾಗೆ ಹಾಡು ಹೇಳ್ತಿದ್ದೀರಾ, ಅವರು ನಿಮಗೆ ಸಹಾಯ ಮಾಡಿದ್ದಾರೆ ಅಂತ ಇವಾಗ ಗಾಸಿಪ್ ಓಡಾಡ್ತಾ ಇದೆ. ನಿಜನಾ ಸುಳ್ಳ ನೀವೇ ಇವಾಗ ರಿವೀಲ್ ಮಾಡಬೇಕು? ಇದು ನಿಜ ಅಂತಲೂ ಹೇಳೋಕ್ಕಾಗಲ್ಲ, ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಅದೃಷ್ಟ ಇವೆಲ್ಲ, ನಮಗೆ ದೇವರೆಲ್ಲೋ ಒಂದು ಸಣ್ಣದಾಗಿ ಒಂದು ಆಶೀರ್ವಾದ ಮಾಡ್ತಾನೆ ಅಂದರೆ ಈ ಸುದ್ದಿನೇ ನಮಗೆ ಒಂದು ಜೀವನದಲ್ಲಿ ಒಂದು ಒಳ್ಳೇದಾಗ್ಬೋದು, ಖಂಡಿತ ಒಳ್ಳೇದಾಗ್ಬೋದು. ಕೆಟ್ಟದ್ದಂತೂ ಏನೂ ಹಾಕಿಲ್ಲ, ಒಂದು ಒಳ್ಳೇದಾಗಿದೆ. ಈಗ ದರ್ಶನ್ ಅವ್ರ ಮನೆಗೆ ಕರೆಸ್ಕೊಂಡಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದರಂಥ ಭಾಗ್ಯ ನಮಗೆ ಇನ್ನೇನಿದೆ? ಯಾಕಂದರೆ ಅವ್ರದ್ದು ಅಂಥ ಲೆಜೆಂಡು, ಅಂಥವ್ರ ಪಕ್ಕದಲ್ಲಿ ನಿಂತ್ಕೊಂಡು ನನ್ನೊಂದು ಫೋಟೋ ಹಾಕಿ ಒಂದು ಯೂಟ್ಯೂಬಲ್ಲಿ ಮೀಡಿಯಾದಲ್ಲೆಲ್ಲ ಹಾಕಿದ್ದಾರೆ ಅಂದರೆ ಭಾಳ ಸಂತೋಷ ಪಡ್ತೀನಿ, ಭಾಳ ಸಂತೋಷ ಪಡ್ತೀನಿ. ಖಂಡಿತವಾಗಿ ಅದೆಲ್ಲ ಆಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡಿರೋ ನಾನು, ಮುಂದೆ ಏನು ಬಂದರೂ ನಾನು ಅದನ್ನು ಖಂಡಿತ ನಿಜ ಆಗುತ್ತೆ, ಖಂಡಿತ ಆಗುತ್ತೆ. ನಮ್ಮ ನಿಮ್ಮ ಜೊತೆ ನನ್ನೆಲ್ಲ ಒಂದು ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡೋ ನಮ್ಮ ಹಳ್ಳಿ ಟಿ ವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ನೀವೆಲ್ಲರೂ ಕೂಡ, ನಾನು ಈ ಟಿ ವಿ ಜೊತೆಯಲ್ಲಿ ಸದಾ ಇರ್ತೀನಿ, ಒಡನಾಡಿಯಾಗಿರ್ತೀನಿ, ಎಲ್ಲರೂ ಕೂಡ ನಮ್ಮ ಹಳ್ಳಿ ಟಿ ವಿನ ಸಬ್ಸ್ಕ್ರೈಬ್ ಮಾಡಿ, ನೀವು ಬನ್ನಿ ಜೊತೆಯಲ್ಲಿರೋಣ. ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅದೆಲ್ಲನೂ ಜೊತೆ ಸೇರಿಕೊಂಡು ಇವು, ಯಾಕಂದರೆ ಸಣ್ಣದ್ರಿಂದಲೇ ಹನಿ ಹನಿ ಸಿಗ್ಬಿಡಿದ್ರೆ ಅಳ್ಳ ಅಂತ, ಇದು ಚಿಕ್ಕದಿರ್ಬೋದು, ಇವು ನಾಳೆ ದೊಡ್ಡ ಹೆಸರು ಮಾಡ್ಬೋದು, ಆವಾಗ ನಾವು ನೀವು ಎಲ್ಲರೂ ಇರ್ತೀವಿ ಟಿ ವಿಲಿ. ಖಂಡಿತವಾಗಿರಲಿ, ಒಳ್ಳೇದಾಗಲಿ ಹಳ್ಳಿ ಟಿ ವಿಗೆ. ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ, ನಿಮ್ಗೆ ಏನೇ ಇದ್ದರೂ ನಮ್ಗೆ ಹೇಳಿ, ಖಂಡಿತ ನಾವು ನಿಮ್ಮ ಜೊತೆಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.